ಏನ್ ಮಾಡಿದ್ರು ಎಡವಟ್ಟೆ. ಅದಕ್ಕೆ ನಿನ್ನಂತ ಕಂಪನಿ ಇರ್ಬಾರ್ದು ಅಂತ ಹೇಳೋದು. ನಾನೇನ್ ಬೇಕು ಅಂತ ಮಾಡಿಲ್ಲ, ನೀವೇನೋ ಕೆಲಸ ಇದೆ ಅಂತ ಕರೆದ್ರಲ್ಲ ಅದಕ್ಕೆ ಬಂದಿದ್ದೆ. ಬೈ ಮಿಸ್ಟೇಕ್ ಕೈತಾಕ್ ಹೀಗಾಗೋಯ್ತು. ಏನ್ ಹೇಳಿದ್ರು ಒಂದ್ ರೀಸನ್ ಇಟ್ಟೇ ಇರ್ತೀಯ. ನೀನ್ ಮಾಡಿರೋ ಕೆಲಸಕ್ಕೆ ನಿನ್ನ ಈಗಲೇ ಟರ್ಮಿನೇಟ್ ಮಾಡ್ಬೇಕು ಅನ್ನಿಸ್ತಿದೆ. ಬಟ್ ನಾನು ಮಾಡೋದಿಲ್ಲ. ಇದು ಟರ್ಮಿನೇಟ್ ಮಾಡೋಷ್ಟು ದೊಡ್ಡ ರೀಸನ್ ಅಲ್ಲ ಅಂತ ನನಗೂ ಗೊತ್ತು. ತಪ್ಪಾಣಿದಲ್ದೆ ಕೊಬ್ಬೇರೆ ಇನ್ನ 7 ಡೇಸ್ ಅಲ್ಲಿ ಪ್ರಾಪರ್ ರೀಸನ್ ಹುಡುಕಿ ನಿನ್ನ ಟರ್ಮಿನೇಟ್ ಮಾಡ್ತೀನಿ, ನೋಡ್ತೀನಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ? ಹಾಗೆ ಆಗುತ್ತೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನಾನು ನೀನ್ ಹೇಳ್ದಾಗ ಕೇಳ್ತೀನಿ. ಬೇಡ ಬಾಸ್, ಈ ಹುಡುಗಿರಿಂದನೇ ರಾಮಾಯಣ ಮಹಾಭಾರತ ಎಲ್ಲ ನಡೆದಿದ್ದು. ಕೋಪದಲ್ಲಿ ಖುಷಿಲಿ ಯಾವ ಭರವಸೆನೂ ಕೊಡಬಾರ್ದು. ಇದಪ್ಪ ಮಾತು ಅಂದ್ರೆ ಮಾತು ಮಾತಾಗಿರ್ಬೇಕು. ಡೀಲಾ? ಡೀಲ್. ಹುಡುಗಿರ ವಿಚಾರದಲ್ಲಿ ಎಂತೆಂಥವರು ಕಳೆದೋಗಿದ್ದಾರೆ, ಈ ಲಿಸ್ಟ್ಗೆ ನೀವು ಹೊಸ ಎಂಟ್ರಿ ಅನ್ಸ್ತಾ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ಫೇಡ್ ಇನ್ ಮಾಡಿದ್ಯಾ, ನೀನ್ ಸೋಲ್ಜಿ ಅಂತ ನೆನ್ಸ್ಕೊಂಡ್ರೆ ಸಖತ್ ಖುಷಿ ಆಗತ್ತೆ. ನಕ್ಕಿದ್ ಸಾಕು, ಕೆಲಸ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಮೊದ್ಲು ಅದನ್ನ ಮಾಡು. ಹೇಳಿ ಬಾಸ್, ನಾವ್ ಅವಾಗ್ಲೇ ರೆಡಿ. ವಿಕಾಂತ, ಹೊರಗಡೆ ಇರೋ ಬೋಲ್ ತಗೊಂಬನ್ನಿ. ಓಕೆ ಬಾಸ್. ಆದಿ ಆರ್ಗ್ಯಾನಿಕ್ಸ್ಗೆ ಸಾರ್ಥಕ್ ಸ್ಯಾಂಪಲ್ ಅಂತ ಲಾಂಗ್ ರೇನ್ ರೈಸ್ನ ತರಿಸಿದ್ದಾರೆ. ರೈ ಹೌಸ್ ಮಿಸ್ಟೇಕಿಂದ ರೈಸ್ ಜೊತೆ ಮಿಲ್ಲೆಟ್ಸ್ ಕೂಡ ಮಿಕ್ಸ್ ಆಗಿದೆ. ಇದು ನವಣೆ ಮಿಕ್ಸ್ ಆಗಿರೋದು. ನಾನು ಅದನ್ನೇ ಹೇಳಿದ್ದು, ನೀವೆರಡನ್ನು ಸಪ್ರೇಟ್ ಮಾಡಬೇಕು. ಕ್ವಾಲಿಟಿ ಚೆಕ್ಗೆ ರೈಸ್ ಮಾತ್ರ ಕಳಿಸ್ಬೇಕು. ಅಂಡ್ ಈ ಕೆಲಸ ಆದಷ್ಟು ಬೇಗ ಆಗಬೇಕು. ಹೇಳು, ನಿನ್ನ ಕೆಲಸ ಆದ್ಯಾನಾ? ಈ ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ? ಇದೆಲ್ಲ ಒಂದು ಟಾಸ್ಕ್. ನೀವು ನನ್ನ ಬೇಜಾನ್ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಪ್ಪ. ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ದಿ ಸೂಪರ್ ಗರ್ಲ್. ಅರ್ಧ ಗಂಟೆಲಿ ಕೆಲಸ ಆಯ್ತು ಅಂದ್ಕೊಳ್ಳಿ, ನಮಗ ನಾವೇ ಹೊಗೆ ಹಾಕೊಳ್ಳೋದು ಅಂದ್ರೆ ಇದೆ. ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆದ್ರೂ ಈ ಕೆಲಸ ನಿನ್ನಂತ ಚಕ್ರಿ ಡಿಪಾರ್ಟ್ಮೆಂಟ್ ಒಳಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಬಟ್ ಇಲ್ಲಿ ಒಂದು ಸ್ಮಾಲ್ ಕ್ಯಾಚ್ ಇದೆ. ಏನು? ವಿಕಾಂತ, ನವೀನ ಕರೀರಿ. ಸರಿ ಬಾಸ್. ನವೀನ್ ಅವ್ರೆ, ನಾನು ಹೇಳಾದ್ಮೇಲೆ ತಗೊಂಬನ್ನಿ ಅಂತ ಹೇಳಿದ್ನಲ್ಲ, ಅದನ್ನು ತಗೊಂಬನ್ನಿ. ಸರಿ ಸರ್. ನೀವು ಹೊಡಿ ನವೀನ್. ವಿಷಯ ಇವಾಗ ಅರ್ಥ ಆಗಿರ್ಬೇಕಲ್ವಾ ಅಮೂಲ್ಯ? ಇಲ್ಲ, ಅರ್ಥ ಆಗ್ಲಿಲ್ಲ. ಆ ಮೂಟಲ್ ಕೂಡ ಇದೇ ತರ ಮಿಲೆಟ್ಸ್ ಮಿಕ್ಸ್ ಆಗಿದೆ. ನೀವು ಸಪ್ರೇಟ್ ಮಾಡ್ಬೇಕಾಗಿರೋದು ಬೌದಲ್ಲಿ ಇರೋದನ್ನಲ್ಲ, ಆ ಮೂಟಲ್ ಇರೋದನ್ನ. ಇದನ್ನೆಲ್ಲ ನಾನು ಒಬ್ಬಳೇ ಮಾಡ್ಬೇಕಾ? ಮಾಡ್ತೀಯೋ ಮಾಡಿಸ್ತೀಯೋ ನಿನಗೆ ಬಿಟ್ಟಿದ್ದು. ಆದ್ರೆ ಈ ಕೆಲಸದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದರೂ 7 ಡೇಸ್ ಡೀಲ್ ಇವತ್ತೇ ಮುಗಿದೋಗುತ್ತೆ. ನಿನ್ನ ಪಾಲಿಗೆ ಕಂಪ್ನಿ ಕೆಲಸ ಕಂಪ್ಲೀಟ್ ಆಗಿ ಮುಚ್ಚೋಗುತ್ತೆ. ಕಾರ್ಪೊರೇಟ್ ಆಫೀಸ್ ಅಲ್ಲಿ ನಾನು ಮೂಟೆ ಹಾಡ್ಕೊಂಡು ಕೂತ್ಕೊಂಡಾಗ ಕ್ಲೈಂಟ್ಸ್ ಬಂದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ? ಅದನ್ನ ನಮ್ ಪ್ರಾಬ್ಲಮ್ ಅನ್ಕೋ. ನಿನಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲೇ ಕೆಲಸ ಮಾಡು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ತರ್ಲಿ? ಟೀ, ಕಾಫಿ, ಜ್ಯೂಸ್?
ಹಾ, ನನ್ನ ಫ್ರೆಂಡ್ ಒಬ್ರು ಆಸ್ಟ್ರೇಲಿಯಾದಿಂದ ಕುಕ್ಕೀಸ್ ತಂದಿದ್ದಾರೆ, ತಗೊಂಡ್ ಬರ್ಲಾ? ಬೇಡಮ್ಮ, ಸದ್ಯಕ್ಕೆ ನಂಗೇನು ಬೇಡ. ಸುಹಾಸಿನಿ, ನೀವೇನೋ ಟೆನ್ಷನ್ನಲ್ಲಿರೋ ಹಾಗಿದೆ. ಟೆನ್ಷನ್ ಅನ್ನೋದಕ್ಕಿಂತ ನನಗೆ ನನ್ನ ಮಗನ ಬಗ್ಗೆ ಚಿಂತೆ ಆಗಿದೆ. ನಾನು ಸಾರಿಕಾ ವಿಕ್ಕಿ ಮದುವೆ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದೇನು ಅಂತ ಹೇಳಿ, ಪರವಾಗಿಲ್ಲ. ಅದು ಅಣ್ಣನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತ. ಇಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ, ನಾವೇ ಮಾತಾಡೋಣ ಹೇಳಿ. ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ವಿಕ್ಕಿಗೂ ಸಾರಿಕಂಗೂ ಎಂಗೇಜ್ಮೆಂಟ್ ಮಾಡೋಣ ಅಂತ. ನೀವು ತಮಾಷೆ ಮಾಡ್ತಿಲ್ಲ ತಾನೆ? ನಿನ್ನೆ ತಾನೇ ವಿಕ್ಕಿ ಏನು ಹೇಳೋದಾ ಅಂತ ನಿಮಗೂ ಗೊತ್ತು ತಾನೆ. ಬೇರೆ ಯಾರನ್ನು ಪ್ರೀತಿಸ್ತಿದ್ದೀನಿ ಅಂತ ಖಡಾಖಂಡಿತವಾಗಿ ಹೇಳೋಗಿದ್ದಾನೆ. ಅಂಥವ್ನಿಗೆ ಮಗಳನ್ನು ಕೊಟ್ಟು ಹೇಗೆ ನಿಶ್ಚಿತಾರ್ಥ ಮಾಡೋದಕ್ಕಾಗುತ್ತೆ ಹೇಳಿ ನೋಡೋಣ. ಅಮ್ಮ ಪ್ಲೀಸ್. ನೀನು ಸುಮ್ಮನಿರು ಸಾರಿಕಾ, ದೊಡ್ಡವ್ರು ಮಾತಾಡೋವಾಗ ಮಧ್ಯ ಬಾಯಿ ಹಾಕ್ಬೇಡ. ನಿಮ್ಮ ಮಗ ಅದೇ ಹುಡುಗಿ ವಿಚಾರದಲ್ಲೇ ಸುಸೈಡ್ ಲೆವೆಲ್ಗೆ ಹೋಗಿದ್ದು. ಆಮೇಲೆ ವಿಕ್ಕಿ ಅದನ್ನೆಲ್ಲ ಮರ್ತಿದ್ದಾನೆ ಅಂತ ಹೇಳಿದ್ಮೇಲೇ ನಾವು ಈ ಮದುವೆಗೆ ಒಪ್ಕೊಂಡಿದ್ದು. ಆದರೆ ವಿಕ್ಕಿ ಮನಸ್ಸಲ್ಲಿ ಇನ್ನೂ ಅವಳೇ ಇದ್ದಾಳೆ, ಅದರಿಂದ ನಾವು ಈ ಮದುವೆಗೆ ಒಪ್ಕೊಳ್ಳೋದು ಸಾಧ್ಯ ಇಲ್ಲ. ಇಲ್ಲ ಪದ್ಮ ಅವರೇ, ಸಾರಿಕಾ ಮದುವೆ ವಿಕ್ಕಿ ಜೊತೆನೇ ಆಗಬೇಕು, ಇಲ್ಲ ಅಂದರೆ ಅವ್ನ ಜೀವನ ಹಾಳಾಗೋಗುತ್ತೆ. ವಿಕ್ಕಿ ಜೊತೆ ಮದುವೆ ಮಾಡಿದರೆ ಸಾರಿಕಾ ಜೀವನ ಹಾಳಾಗೋಗುತ್ತೆ. ವಿಕ್ಕಿಗೇನೆ ಈ ಮದುವೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತವಾಗಿ ಮದುವೆ ಮಾಡಿದರೆ ಯಾರೂ ಸುಖವಾಗಿರಲ್ಲ. ಅಮ್ಮ ಪ್ಲೀಸ್, ವಿಕ್ಕಿ ಜೊತೆ ಮದುವೆ ಆದರೆ ನಾನು ಸುಖವಾಗಿ ಇರ್ತೀನಿ. ನಿಮ್ಮ ಭಾವನೆಗಳನ್ನ ನನ್ನ ಮೇಲೆ ಹೇರಬೇಡಿ. ಸಾರಿಕಾ, ಏನು ಹೇಳ್ತಿದ್ದೀಯ ನೀನು? ಸರಿಯಾಗಿ ಹೇಳ್ತಿದ್ದೀನಮ್ಮ. ಆಂಟಿ, ನೀವು ಹೇಳಿದ ನಿಜ. ನಾನು ವಿಕ್ಕಿ ಮದುವೆ ಆದರೆ ಇಬ್ಬರು ತುಂಬ ಚೆನ್ನಾಗಿರ್ತೀವಿ. ನಾನು ವಿಕ್ಕಿನ ತುಂಬ ಇಷ್ಟಪಡ್ತೀನಿ. ನನಗೆ ವಿಕ್ಕಿ ಬೇಕೇ ಬೇಕು. ನನ್ನ ಆಸೆ ಕೂಡ ಅದೇಮ್ಮ. ಆದರೆ ವಿಕ್ಕಿ, ಆಂಟಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನನಗೊಂದು ವಾರ ಟೈಮ್ ಕೊಡಿ. ಇದು ಕೊಪ್ಪಿಸಿ ವಿಕ್ಕಿನ ಮದುವೆಗೆ ನಾನು ರೆಡಿ ಮಾಡ್ತೀನಿ. ಯಾರತ್ರಾದ್ರೂ ಮಾಡಿಸೋಣ ಇಲ್ಲ ಹೆಲ್ಪ್ ತಗೊಳ್ಳೋಣ ಅಂದರೆ ಆಮೇಲೆ ಒಂದೇ ಒಂದು ನವಣೆ ಕಾಳು ಕಾಣಿಸಿದ್ರು ಮೂಟೆಗಟ್ಟಲೆ ಸೆಪ್ರೇಟ್ ಮಾಡಿದ್ದು ಲೆಕ್ಕಕ್ಕೆ ಇಲ್ಲ ಅಂತ ರಿಜೆಕ್ಟ್ ಮಾಡೋಕ್ಕೂ ಹೇಸೋನಲ್ಲ. ಶುಂಠಿ ಶಂಕರ, ಅಕ್ಕಂಗೆ ಬೇರೆ ನಾನು ನಿನ್ನ ಜೊತೆನೇ ಇರ್ತೀನಿ. ನಿಂಗೆ ಇಷ್ಟ ಆಗದಿರೋ ಶಾಸ್ತ್ರನ ಗೌತಮ್ಗೆ ಹೇಳಿ ನಡೀದಿರೋ ಥರ ಹೆಲ್ಪ್ ಮಾಡ್ತೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದೀನಿ. ಆದರೆ ಗೂಬೆ ಮುಂಡೆದು ನನ್ನ ಲಾಕ್ ಮಾಡಿದ್ದಾನೆ. ಆಗಲ್ಲ ಅಂದರೆ ಏಳು ದಿನ ಬೇಕಾಗಿಲ್ಲ, ಒಂದೇ ದಿನದಲ್ಲಿ ಓಡಿಸ್ದೆ ಇದೇ ಪ್ರಾಫಿಟ್ಟು ಅಂತ ಜಂಬ ಕೊಚ್ಕೊಳ್ತಾನೆ. ಯಾಕಪ್ಪ ಬಜರಂಗಿ, ನೀನು ಈ ಭಕ್ತ ಈ ಲೆವೆಲಿಗೆ ಒದ್ದಾಡ್ತಿದ್ರು ನೀನ್ ರಾಮನ್ ಜಪ ಮಾಡೋದ್ ಬಿಟ್ಟು ನಮ್ಮ ಕಡೆ ನೋಡೋದೇ ಇಲ್ಲ ಅಂತೀಯಲ್ಲ. ನಾನು ಆಫೀಸಲ್ಲೆಲ್ಲ ಹುಡುಕ್ತೀನಿ, ನೀನ್ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯ. ಯೂಶ್ವಲಿ ನಮ್ಮ ಆಫೀಸವರು ಇಲ್ಲಿಗೆ ಬರೋದೇ ಕಮ್ಮಿ, ಯಾಕೆಂದ್ರೆ ಅವ್ರು ಯಾರಿಗೂ ಅಷ್ಟು ಟೈಮೇ ಇರಲ್ಲ. ಹ್ಮ್, ಕಾಂತ ಸಿಕ್ಕಿದ್ದ, ಎಲ್ಲ ಹೇಳ್ದ. ಇಷ್ಟು ನೀನು ಒಬ್ಳೆ ಮಾಡ್ತೀಯ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಮನೇಲಿ ಆಗಿದ್ದಿದ್ರೆ ಜಾಡಿ ಹಿಡಿದು ಸಪ್ರೇಟ್ ಮಾಡ್ಬಿಡ್ಬೋದಿತ್ತು, ಆದ್ರೆ ಇಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿನಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೇನು ಮಾಡ್ತೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ಒಳ್ಳೆ ಲೊಕೇಶನ್ನ ಸೆಲೆಕ್ಟ್ ಮಾಡಿದ್ಯಾ? ಕೆಫೆಟೇರಿಯಾ. ನಿನ್ನ ಭಾಷೆ ಹೇಳಬೇಕು ಅಂದರೆ ಸೋಂಬೇರಿಗಳ ಅಡ್ಡ.
ಗುಡ್ ಗುಡ್. ಅಮ್ಮು ಟೆನ್ಷನ್ ಆಗ್ಬೇಡ, ನಾವು ಸಿಕ್ಕಾಪಟ್ಟೆ ಕಷ್ಟ ಅಂದಾಗ ಅದ್ರ ಆಸ್ಪಾಸಲ್ಲೇ ಏನಾದರೂ ಒಂದು ಸೊಲ್ಯೂಷನ್ ಇರುತ್ತೆ, ನಾವು ಅದನ್ನ ಕಣ್ಬಿಟ್ಟು ನೋಡಬೇಕು ಅಷ್ಟೇ. ಐಡಿಯಾ ವಜ್ರಂಗಿ ಕಣ್ಬಿಟ್ಬಿಟ್ಟ, ನೀನ್ ಹೇಳಿದ್ ಕರೆಕ್ಟ್ ಅಣ್ಣ. ಏ ಅಮ್ಮು, ಏ ಅಮೂಲ್ಯ, ಜಯೋಮಹೇಶ್ವರಃ. ದೇವ್ರೆ, ಅಮ್ಮು ಇನ್ನೂ ಬಂದಿಲ್ಲ. ಎಲ್ರೂ ಯಾಮಾರಿಸಿ ತಾಳಿನೇ ಕಟ್ತೀನಿ, ಆಗೇನ್ ಮಾಡ್ತಿರೋ ನೋಡೇ ಬಿಡೋಣ. ಆರ್ತಿ ಅವರೇ, ಎಲ್ಲಿದ್ದೀರ್ರಿ? ನೀನ್ ಎದ್ದೋಗಿದ್ ಸ್ಪೀಡ್ ನೋಡಿ, ಎಲ್ಲಿ ಕಂಪ್ನಿ ಬಿಟ್ಟೆ ಹೊರಟೋದ್ಯಾ ಅನ್ಕೊಂಡೆ. ನಾನು ಅವತ್ತೇ ಹೇಳಿದಿನಲ್ಲ ಅಣ್ಣ, ನಾವು ಕಳ್ಸೋರು ಹೋಗೋರಲ್ಲ ಅಂತ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇದನ್ನ ನಾನ್ ಹ್ಯಾಂಡಲ್ ಮಾಡ್ತೀನಿ. ಅಲ್ಲ ನೀನೊಬ್ಳೆ ಅಣ್ಣ, ನಾವ್ ಒಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ, ಕ್ರಿಟಿಕಲ್ ಕಂಡೀಷನ್ ಅಲ್ಲೇ ನಮ್ ತಲೆ ಸಕ್ಕತ್ತ ಕೆಲಸ ಮಾಡುದು. ನೀನ್ ಹೋಗೋಣ, ನಾನು ನೋಡ್ಕೋತೀನಿ. ಆಯ್ತಮ್ಮ ತಾಯಿ, ಮುಂದುವರ್ಸು. ವಾವ್, ಸಖತ್ತಾಗಿರೋ ದುಪ್ಪಟ್ಟನೆ ಸಿಕ್ಕಿದೆ. ನಿಮ್ ಬುದ್ಧಿವಂತಿಕೆಗೆ ರಾಷ್ಟ್ರ ಪ್ರಶಸ್ತಿನೇ ಸಿಗ್ಬೇಕಮ್ಮು. ನಾವೇನಾದ್ರೂ ಹೆಲ್ಪ್ ಮಾಡೋದಾ ಮೇಡಮ್? ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದಕ್ಕೆ ಥ್ಯಾಂಕ್ಸ್, ಬಟ್ ಹೆಲ್ಪ್ ಏನೋ ಬೇಡ. ಮೇಡಮ್, ಓಟಿ ಕ್ಯಾನ್ಸಲ್ ಮಾಡಿಸಿ ಮನೆಗೆ ಬೇಗ ಹೋಗೋ ಹಾಗೆ ಮಾಡಿದ್ದೆ ನೀವು. ಈಗ ನಾವು ನಿಮ್ಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಆ ದೇವ್ರು ಮೆಚ್ಚುತ್ತಾನಾ? ಆ ದೇವ್ರೆ ಮೆಚ್ಚಿದ್ರು ನಮ್ ಬಾಸ್ ಮೆಚ್ಚಲ್ಲ. ಅವ್ರಿಗೆ ಕೆಲ್ಸನ ನನ್ಗೆ ಹೇಳಿರೋದ್ರಿಂದ ನಾನೇ ಮಾಡ್ತೀನಿ. ಆದ್ರೆ ಮೇಡಮ್, ಮನೇಲಿ ಪೂಜೆ ಇದೆ, ಬೇಗ ಹೋಗ್ಬೇಕು ಅಂತ ಹೇಳಿದ್ರಲ್ವಾ? ಸೊ ನಾವ್ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ ಅಲ್ವಾ? ನಿಮ್ ಕನ್ಸರ್ನ್ಗೆ ಇನ್ನೊಂದ್ಸಲ ಥ್ಯಾಂಕ್ಸ್. ನಮ್ ಬಾಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಚೂರ್ ಹೆಚ್ಚು ಕಮ್ಮಿ ಆದ್ರೂ ಎಲ್ಲರಿಗೂ ಪನಿಶ್ಮೆಂಟ್ ಕೊಟ್ಬಿಡ್ತಾರೆ. ಅದಕ್ಕೆ ನಿಮ್ ಕೆಲ್ಸನ ನೀವು ಮಾಡ್ಕೊಳ್ಳಿ, ನಾನು ಇದನ್ನ ಮ್ಯಾನೇಜ್ ಮಾಡ್ತೀನಿ. ಸರಿ ಮೇಡಮ್. ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಮನಸೋಭಿಷ್ಟ ಪ್ರಾರ್ಥಯಾಮಿ. ಎಲ್ಲ ಒಳ್ಳೇದಾಗ್ಲಿ ಅಂತ ಕಲಸಕ್ಕೆ ಅಕ್ಷತೆ ಹೂ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಂಕಣ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಮನಸೋಭಿಷ್ಟ ಪ್ರಾರ್ಥಯಾಮಿ.
ಆರತಿ ಅಂತ ಒಳ್ಳೆ ಹುಡುಗಿ ಲವ್ ಮಾಡಕ್ ಶುರು ಮಾಡಿದ್ಮೇಲಿಂದ ನನಗೂ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ನೀನೇ ಕಾರಣ ಅಂತ ಗೊತ್ತು. ಒನ್ಸ್ ಅಗೇನ್ ಥ್ಯಾಂಕ್ಸ್. ಆರತಿ ಕೈಗೆ ಉಂಗುರ ಹಾಕೋ ಚಾನ್ಸ್ ಕೊಟ್ಟಿದ್ದಕ್ಕೆ ಇನ್ನೊಂದು ಥ್ಯಾಂಕ್ಸ್. ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಮನಸ್ಸಿನಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬಿಟ್ಟು ಕಂಕಣ ಕಟ್ಟಪ್ಪ. ಎಲ್ಲಿದ್ದಾರೆ ಇವರು? ಫೋನ್ ಬೇರೆ ಪಿಕ್ ಮಾಡ್ತಿಲ್ವಲ್ಲ. ವಿಕ್ಕಿ ಅವ್ರು ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ? ಈ ಶಾಸ್ತ್ರದ ಬಗ್ಗೆ ಅಕ್ಕ ಹೇಳಿದಾಳಲ್ವಾ, ಮದ್ವೆ ಆಗ್ಬೇಕಾಗಿರೋ ತನ್ನೇ. ಆದ್ರೆ ಗೌತಮ್ ಜೊತೆ ಶಾಸ್ತ್ರ ಎಲ್ಲ ಮಾಡ್ತಿದ್ದಾರೆ ಅಂತ ವಿಕ್ರಾಂತ್ ಅವ್ರು ಏನಾದ್ರು ಬೇಜಾರು ಮಾಡ್ಕೊಂಡಿರ್ಬೋದಾ? ಪೂಜೆ ನಡೀತಾ ಇದೆ ನಮ್ಮ ಡ್ರೀಮ್ ಗಲ್ಲಿ, ಅಲ್ಲೇ ಇರ್ಬೋದಾ? ಏನ್ ಕತೆ? ಮೊದಲೇ ಅವಳಿಗೆ ಪೂಜೆ ಪುನಸ್ಕಾರ ಆರ್ಕೆ ಅಂದ್ರೆ ಪಂಚಪ್ರಾಣ.